ಹುಬ್ಬಳ್ಳಿಯ ಅರವಿಂದ ನಗರದ ಶ್ರೀ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಮತ್ತು ಕಲಿಕೆ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ಆಶ್ರಯದಲ್ಲಿ 15 ದಿನಗಳ ಕಾಲ ಜರುಗಿದ ಮಕ್ಕಳ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಈಶ್ವರಿ ಫೌಂಡೇಶನ್ ಮುಖ್ಯಸ್ಥರು ಸಂತೋಷ್ ವರ್ಣೇಕರ್, ಮಕ್ಕಳು ಮೊಬೈಲ್ ಮತ್ತು ಟಿವಿಯಿಂದ ದೂರ ಇರಲು ಮಕ್ಕಳಿಗೆ ಬೇಸಿಗೆ ಶಿಬಿರ ಅತ್ಯಂತ ಉತ್ತಮ ವಿಚಾರ. ಮಕ್ಕಳಿಗೆ ಕತೆ ಕಟ್ಟುವುದು, ಕವನ ಬರೆಯುವುದು, ನಿಧಿಶೋಧ ನೃತ್ಯ, ಚಿತ್ರಕಲೆ, ಸೃಜನಾತ್ಮಕ ಚಟುವಟಿಕೆಗಳು ಮುಂತಾದ ಚಟುವಟಿಕೆಗಳನ್ನು ರೂಢಿಸುವುದರಿಂದ ಮಕ್ಕಳ ವಿಕಾಸಕ್ಕೆ ಸಹಕಾರಿ ಆಗಲಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಲಿಕೆ ಎಜುಕೇಷನ್ ಸೊಸೈಟಿ ಅಧ್ಯಕ್ಷೆ ನೀಲಾಂಬಿಕಾ ಶೆಟ್ಟರ್ ಮಾತನಾಡಿ, ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಧಾರವಾಡ ಜಿಲ್ಲೆಯ ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಉಚಿತವಾಗಿ ಬಂದು ಮಕ್ಕಳಿಗೆ ಹೊಸ ಹೊಸ ಚಟುವಟಿಕೆಗಳನ್ನು ಕಲಿಸಿದರು. ಶಾಲೆಯಲ್ಲಿ ಸಿಗಲಾರದಂತಹ ಹೊಸ ಜ್ಞಾನವನ್ನ ಮಕ್ಕಳು ಪಡೆದರು. ಉಚಿತವಾಗಿ ಶ್ರೀ ವಿವೇಕಾನಂದ ಶಾಲೆಯನ್ನ ನೀಡಿದ ಸಂಸ್ಥೆಗೂ ಸಹ ಧನ್ಯವಾದ ತಿಳಿಸಿದರು. ಧಾರವಾಡದ ಖ್ಯಾತ ಪವಾಡ ತಜ್ಞರು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸದಸ್ಯ ಸುರೇಶ್ ಚೌಗ್ಲಾ ಮಾತನಾಡಿ, ನೀರಿನಿಂದ ದೀಪ ಹಚ್ಚುವುದು, ಸ್ಥಳದಲ್ಲಿಯೇ ದೆವ್ವ ಬಿಡಿಸುವುದು, ಬೆಂಕಿಯ ಸಹಾಯವಿಲ್ಲದೆ ಹಾಲು ಉಕ್ಕಿಸುವುದು, ಸುಡುವ ಬೆಂಕಿಯನ್ನ ಮೈಮೇಲೆ ಹಚ್ಚಿಕೊಳ್ಳುವುದು, ಕಾರದ ಪುಡಿಯಲ್ಲಿ ಮಾಟಮಂತ್ರದ ಪರಿಕಲ್ಪನೆ ತಿಳಿಸಿದರು. ಮಾಟಮಂತ್ರದ ಮೂಲಕ ನಿಧಿಶೋಧ, ತೆಂಗಿನಕಾಯಿಯಲ್ಲಿ ಬೆಂಕಿ ತರಿಸಿ ನಿಧಿ ಹೇಳುವುದು, ಮಾಟಮಂತ್ರದ ವಾಮಾಚರದ ಬಗ್ಗೆ ವಿವರಿಸಿದರು. ನೋಡು ಅಕಡಂ ಬಕಡಂ ಬಂದಾಳ್ ಬೇತಾಳ್ ಡಾಮ್ ಡೋಮ್ ಡುಸ್. ನೀರ್ ಹಾಕು ಎಡಕ್ಕು, ಇದಕ್ಕದಕ್ಕೆ ನೀರ್ ಹಾಕು ಸರ್, ಇದಕ್ಕೆ ಹಾಕು ಸರ್. ನಿಮ್ ಮುಂದೆ ನಾನು ಮಾಡ್ತಾ ಇರೋದು ಸತ್ಯ ಭಕ್ತಿ ತಗೊಂಡಿರೋದು ಸರ್. ಆರ್ಯನ್ ಈ ಆರ್ಯನ್ನ 8th ಕ್ಲಾಸ್ ಬಂದಾಗ ಫೇಲ್ ಆಗ್ತಾನ, ಯಾಕಂದ್ರೆ ಅವನ ಮೈಯೊಳಗ ಒಂದು ಭೂತ ಇದೆ. ಯಾರು ಮಾಡಿಸಿದಾರ ಅಂದ್ರೆ ಅಮಾವಾಸ್ಯ ದಿನ ಮನೆಯಿಂದ ಆಡ್ಬೇಕಾರ ಅವ್ರ ಹಿಂದಿಲ್ಲ ಒಂದು ದೊಡ್ಡ ಹುಣಸೆ ಮರ. ಹುಣಸೆ ಮರ ಐತಲ್ಲಪ್ಪ ಇಲ್ಲ, ಅವ್ರ ಅಜೀಮನಿಗೆ ಮಜೀಮನಿಗೆ ಹೋಗಿದ್ದಿಲ್ಲಪ್ಪ ಅಜೀಮನಿಗೆ, ಅಲ್ಲೆಲ್ಲ ಹುಣಸಿನ ಗಿಡ ಇತ್ತಲ್ಲ ಇತ್ತಲ್ಲ, ಆ ಹುಣಸಿನ ಗಿಡದ ಹತ್ರ ಆಟ ಆಡ್ತಾ ಇದ್ದಿಲ್ಲ. ಆಟ ಆಡ್ಬೇಕಾದ್ರೆ ಅಲ್ಲಿ ಒಂದು ಭೂತ ಕೂತಿತ್ತು, ಅದ್ರ ಮೇಲೆ ಎಡಗಾಲಿಟ್ಟಿದ್ದಾನ. ಹೀಗಾಗಿ ಇವ್ 8th ಹೋದ್ರ 18th ದಶಸ್ ಚಾಲು ಆಗತ್ತ, ಅವಾಗ ಇವಾಗ ಬಹಳ ಕಷ್ಟ ಆಗತ್ತ ನಿಮ್ ಹುಡುಗ ಅಭ್ಯಾಸದೊಳಗೆ ದುಡಿತಾನ. ನಿನ್ ಮೈಯೊಳಗೆ ಏನಾದ್ರೂ ದೆವ್ ಇಲ್ಲ ಅಂತಂದ್ರ ನೀನ್ ಹಗ್ಗ ಎಳದ್ರ ಹೀಗೆ ಬರ್ಬೇಕು. ಒಂದ್ ವೇಳೆ ನಿನ್ ಮೈಯೊಳಗ ಆ ದೆವ್ವ ಇದ್ರೆ ಹಗ್ಗ ಬರೋದಿಲ್ಲ, ಹಿಡ್ಕೊಂಡ್ ನಿಲ್ಲುತ್ತ. ರೆಡಿ ನಾರಾಯಣ್? ಆರ್ಯನ್ ಮೈಯೊಳಗೆ ದೆವ್ವ ಇದೆ ಇಲ್ಲ ಅಂತೇಳಿ ಕುತೂಹಲ ಇದೆ ನಿಮ್ಗೆಲ್ರಿಗೆ ನೋಡೋಣ. ಎಸ್ ಆರ್ಯನ್ ಹಿಡ್ಕೋ. ಹೇಗ್ ನೋಡ್ರಿ, ನನಗೆ ಯಾವುದೇ ಮಂತ್ರ ಅಂದಿಲ್ಲ, ಏನಿಲ್ಲ, ಅವನ್ ಸಹಜವಾಗಿ ಮಾತಾಡ್ಸಿದ್ದೀನಿ. ಆರ್ಯನ್ ಹೇಳಿ. ಹಾಗಾದ್ರೆ ಆರ್ಯನ್ ದೇಹದೊಳಗ ದೆವ್ ಇಲ್ಲ ಅಂತೇಳಿ ಅಪ್ಪ ಅಮ್ಮ ಖುಷಿ ಪಡ್ಬೇಡ್ರಿ, ಯಾಕಂದ್ರೆ ಆ ದೆವ್ವನ ತರಿಸೋ ಶಕ್ತಿ ನನ್ನಲ್ಲಿದೆ. ಆರ್ಯನ್ ಏನಿಲ್ಲ ಹಗ್ಗ ಇದೆ ನೋಡ್ತಾ ಇದೀಯಾ? ಆರ್ಯನ್ ಏನು ಇಲ್ಲ ಹಗ್ಗ ಇದೆ ನೋಡ್ತಾ ಇದೀಯಾ? ಯಾವ ಕ್ಲಾಸ್ ಅಂದಿ ನೀನು? 5th ಕ್ಲಾಸ. ಹಾಗಾದ್ರೆ ನೀನು 8th ಬಂದ ಪಾಸ್ ಆಗ್ತೀಯಲ್ಲ, ನೀನ್ ಹೇಳ್ತಾ ಇದೀಯ. ಆದ್ರೆ ಈ ಬಾಬಾ ಹೇಳ್ಬೇಕು ಏನ್ ಮಾಡ್ತಾನಂತ ನೋಡ್. ನೋಡ್ತೀಯ ಎಳಿ ಆರ್ಯನ್, ಸಾವಕಾಶ ಹೇಳಿ ಎಳಿ ಆರ್ಯನ್, ಎಳಿ ಆರ್ಯನ್, ಎಳಿ 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 ಎಳಿ. ಹಾಗಾದ್ರೆ ಇಲ್ಲಿದೇನು ಸಮಸ್ಯೆ ಇದೆ? ಖ್ಯಾತ ಹಾಸ್ಯ ಕಲಾವಿದರಾದ ಮೊಬೈಲ್ ಮಲ್ಲ ಖ್ಯಾತಿಯ ಮಲ್ಲಪ್ಪ ಹೊಂಗಲ್ ಮಕ್ಕಳಿಗೆ ಹಾಡುಗಳನ್ನ ಹೇಳುತ್ತಾ
ಮೊಬೈಲ್ನಿಂದ ಆಗುವ ದುರುಪಯೋಗದ ಕುರಿತು ಉದಾಹರಣೆ ಮೂಲಕ ವಿವರಿಸಿ ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಬದಲಾಗಿ ಒಂದು ಪುಸ್ತಕ ಕೊಡಿ ಎಂದು ಪಾಲಕರಿಗೆ ಕಿವಿಮಾತು ಹೇಳಿ ಹಾಸ್ಯದ ಮೂಲಕ ಮಕ್ಕಳಿಗೆ ರಂಜಿಸಿದರು. ಬಂಧುಗಳೇ, ಬಹಳ ಖುಷಿ ಸಮ್ಮರ್ ಕ್ಯಾಂಪ್ನೊಳಗೆ ಇಷ್ಟು ಜನ ಮಕ್ಕಳು ಭಾಗವಹಿಸಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದಿರಿ. ನಾನು ಮಕ್ಕಳ ಜೊತೆನೇ ವರ್ಕ್ ಮಾಡೋದು, ಯಾವಾಗಲೂ 25-30 ವರ್ಷ ಆಯಿತು ಮಕ್ಕಳ ಜೊತೆನೇ ಕಾರ್ಯಕ್ರಮ ಮಾಡ್ತಾ ಇರೋದು. ಈಗಾಗಲೇ ರಂಗಾಯಣದೊಳಗೆ 150 ಮಕ್ಕಳು ಇಟ್ಕೊಂಡು ಒಂದು ಶಿಬಿರ ಮಾಡ್ತಾ ಇದ್ದೀವಿ. 4ನೇ ತಾರೀಕು 2, 3, 4, 3 ದಿವಸ ಅದ್ಧೂರಿ ಆದಂಥ 2 ನಾಟಕಗಳು, ನೃತ್ಯಗಳು ಎಲ್ಲ ಇದ್ದಾವೆ. ಅನುಕೂಲ ಆದ್ರೆ ಬಂದು ನೋಡ್ರಿ, ಹೆಂಗೆ ಅಲ್ಲಿ ಕ್ಯಾಂಪ್ ಇರ್ತದೆ ಮಕ್ಕಳ ಕ್ಯಾಂಪ್ ಅನ್ನೋದು. ಆದರೆ ಹೊಸ ಪ್ರಯತ್ನ, ಇಲ್ಲಿ ಕಡಿಮೆ ಮಕ್ಕಳು ನಾವು ಇಟ್ಕೊಂಡು ಇಷ್ಟು ಮಕ್ಕಳು ಅಂದರೆ ಸಂಪನ್ಮೂಲ ವ್ಯಕ್ತಿಗಳು ಬೇಕಾಕಾರ ಮಕ್ಕಳು ಜಾಸ್ತಿ ಬೇಕಾಕಾರ. ಆದರೆ ಇಲ್ಲಿ ಒಂದೇ ಪ್ರಯೋಗ, ಎಮ್ಮಿ ಕೋಣೆ ಇಂಗ್ಲೀಷ್ ಮಾತಾಡ್ತಾರೆ, ಗಂಡು ಬೇಕು ಹೆಣ್ಣು ಬೇಕು ಹಿಂದಿ ಮಾತಾಡ್ತಾವೆ. ನಿಮ್ಗೆ ಗೊತ್ತಿಲ್ಲಲ್ಲ, ಹಾಂ ನಾ ಹೇಳಿದ ಏ ಹೌದ್ರಿ ನಾನು ನೋಡೇನ್ರಿ ಅಂತೀರಿ. ನಮ್ಮ ಮನೆಯೊಳಗೆ ಆಕಳ ಕರು ಕನ್ನಡ ಮಾತಾಡ್ತಾವೆ, ಕರು ಹೇಳ್ತತಿ ಅಮ್ಮ ಅಂತತಿ, ಆಕಳ ಬಾ ಅಂತ ಹೇಳ್ತತಿ. ಅವ್ರು ತಮ್ಮ ಭಾಷೆಯೊಳಗೆ ಹೆಂಗೆ ಮಾತಾಡ್ತಾವೆ ಅಂದ್ರೆ ಕರು ಹೇಳ್ತತಿ ಮಾ ಆಕಳ ಹೇಳ್ತತಿ ಮಾತಿ ಕೋಣ. ಏ ನಾವೆಮ್ಮೆ ಕೋಣ ಅಲ್ಲ, ಎಮ್ಮೆ ಹಲೋ ಅಂದ್ರೆ ಕೋಣ ಹಾಯ್ ಅಂತ ಅವ್ರು ತಮ್ಮ ಭಾಷೆಯೊಳಗೆ ಹೆಂಗೆ ಮಾತಾಡ್ತಂದ್ರೆ ಎಮ್ಮೆ ಹೇಳ್ತತಿ ಹಲೋ ಹಲೋ ಹಾಯ್ ಕೋಣ ಹೇಳ್ತತಿ ಹಾಯ್ 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 ಗಂಡು ಬೇಕಾದ ಅವ ಹಿಂಗ ಪ್ರೀತಿಯಿಂದ ಚಂದ ಕಳೆದಾಡ್ತಾವ ಹೆಂಗಂದ್ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಘಟಕದ ಸದಸ್ಯ ಎಲ್ಐ ಲಕ್ಕಂದಮರ್, ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಇದೊಂದು ಶಿಕ್ಷಕರ ಅಥವಾ ಇತರ ಸಂಘಟನೆಯಲ್ಲ, ಇದೊಂದು ವಿಜ್ಞಾನ ಆಸಕ್ತಕರ ಸಂಘಟನೆಯಾಗಿದೆ. ವಿಜ್ಞಾನವನ್ನ ಜನಪ್ರಿಯಗೊಳಿಸುವ ಕೆಲಸ ಮಾಡುತ್ತಿರುವ ರಾಷ್ಟ್ರೀಯ ಸಂಘಟನೆಯಾಗಿದೆ. ಸಮಾಜದಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಹರಡುವುದು, ವಿಜ್ಞಾನವನ್ನ ವಿಶೇಷವಾಗಿ ವಿಜ್ಞಾನ ಶಿಕ್ಷಣವನ್ನ ಹೆಚ್ಚು ಅರ್ಥಪೂರ್ಣಗೊಳಿಸುವುದು, ಮಕ್ಕಳ ಸಾಹಿತ್ಯ ಸಂಭ್ರಮದಂತ 10 ಹಲವಾರು ಕಾರ್ಯಕ್ರಮಗಳನ್ನ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಹಯೋಗದೊಂದಿಗೆ ಮಕ್ಕಳಿಗೆ ಉಪಯುಕ್ತ ಕಾರ್ಯಕ್ರಮಗಳನ್ನ ಬಿಜಿವಿಎಸ್ ಮಾಡುತ್ತಿದೆ ಎಂದರು. ಜೊತೆಗೆ ಹುಬ್ಬಳ್ಳಿ ನಗರದ ಕಲ್ಕಿ ಎಜುಕೇಶನ್
ಮತ್ತು ಡೆವಲಪ್ಮೆಂಟ್ ಸೊಸೈಟಿಯು ಕಳೆದ 15 ವರ್ಷಗಳಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮಕ್ಕಳು ಮತ್ತು ಮಹಿಳೆಯರಿಗೋಸ್ಕರ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಕೆಲಸ ಮಾಡುತ್ತಿದೆ. ಕಲ್ಕಿ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಸೊಸೈಟಿ ಸಂಸ್ಥಾಪಕ ಕಿರಣ್ ಶೆಟ್ಟರ್ ಅವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ನೀಲಾಂಬಿಕಾ ಕಿರಣ್ ಶೆಟ್ಟರ್ ಅವರು ಬೇಸಿಗೆ ಶಿಬಿರವು ಅತ್ಯುತ್ತಮವಾಗಿ ನಡೆಯಲು ಅದರ ಪ್ರತಿಯೊಂದು ಜವಾಬ್ದಾರಿಯನ್ನ ನಮ್ಮ ತಲೆ ಮೇಲೆ ಹೊತ್ತು ಸರಿಯಾಗಿ ನಿಭಾಯಿಸಿದರು ಎಂದರು. ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಹುಬ್ಬಳ್ಳಿ ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಶೆಟ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಬಿಜಿವಿಎಸ್ ಸದಸ್ಯ ಮಲ್ಲಪ್ಪ ಹೊಸಕೆರೆ, ಪ್ರೇಮ್ ಪೂಜಾರ್, ರೇಖಾ ಮೊರಬ್, ಶ್ವೇತಾ ಶೆಲವಡಿ, ಅನುಪಮಾ ಹಂಸಭಾವಿ, ಲಕ್ಷ್ಮೀ ಚಿಕ್ತೋಟದ್, ಲಲಿತಾ ಶೆಲವಾಡಿ, ಅಶೋಕ್ ಶೆಟ್ಟರ್ ಹಾಗೂ ವಿದ್ಯಾಶ್ರೀ ಪಾಟೀಲ್ ಮುಂತಾದವರು ಹಾಜರಿದ್ದರು. ನೀಲಾಂಬಿಕಾ ಶೆಟ್ಟರ್ ಸ್ವಾಗತಿಸಿದರು. ಸುಪ್ರಿಯಾ ದೊಡ್ಡವಾಡ ನಿರೂಪಿಸಿ ವಂದಿಸಿದರು. ನಂತರ ಮಕ್ಕಳು ಶಿಬಿರದಲ್ಲಿ ಕಲಿತ ನಾಟಕ ನೃತ್ಯವನ್ನ ಹಾಗೂ ವಿವಿಧ ಚಟುವಟಿಕೆಗಳನ್ನು ಮಾಡಿದರು.